ಪಿರಿಯ ಪಟ್ಟಣದಲ್ಲಿ 60 ವರ್ಷಗಳಿಂದ ಸರಿಯಾದ ಸೂರಿಲ್ಲದೆ ಸರ್ಕಾರಿ ಸೌಲಭ್ಯವಿಲ್ಲದೆ ವಂಚಿತವಾಗಿದೆ ಆ ಒಂದು ಕುಟುಂಬ. ಇತ್ತ ಯಾವುದೇ ಅಧಿಕಾರಿಯೂ ಕಣ್ಣು ಕೂಡ ಹಾಯಿಸಿಲ್ಲ. ಇವರ ಗೋಳನ್ನ ಹೇಳೋರಿಲ್ಲ ಕೇಳೋರಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪರಮೇಶ್ ಅವರು ಒಂದು ಚಿತ್ರಣವನ್ನು ನೀಡಿದ್ದಾರೆ. ಹಾಗಿದ್ರೆ ಏನದು ನೋಡ್ಕೊಂಬರೋಣ. 60 ವರ್ಷಗಳಿಂದ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತವಾದ ಬಡ ಕುಟುಂಬವದು. ಪಿರಿಯ ಪಟ್ಟಣ ಕೃಷ್ಣಾಪುರದಲ್ಲಿ ಯಾವುದೇ ಸರ್ಕಾರಿ ಸೌಲಭ್ಯ ಪಡೆಯದೆ ವಂಚಿತರಾದ ಪಾರ್ವತಮ್ಮ ವೈಫ್ ಆಫ್ ರಂಗಯ್ಯ ಕುಟುಂಬ ಬೀದಿಗೆ ಬಂದು ನಿಂತಿದೆ. ಈ ಕುಟುಂಬ ಯಾವುದೇ ಇಲಾಖೆಯ ಕಣ್ಣಿಗೆ ಬೀಳಲೇ ಇಲ್ವಾ ಅಥವಾ ಲಂಚಕೋರ ಅಧಿಕಾರಿಯ ಬಾಯಿಗೆ ಆಹಾರವಾದ್ರ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿದೆ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ದಲಿತರು ಅಲ್ಪಸಂಖ್ಯಾತ ಜನರ ಕಷ್ಟಕ್ಕೆ ಮುಂದಾಗುವುದಿಲ್ಲ. ಕಂಪ್ಯೂಟರ್ ಕಾಲದ ಯುಗದಲ್ಲೂ ಹಿಂದುಳಿದ ವರ್ಗದ ಕಷ್ಟಕ್ಕೆ ಯಾವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗ್ತಿಲ್ಲ. ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯ ಹಾಗೂ ವಸತಿ ಮತ್ತು ಶೌಚಾಲಯ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಈ ಬಡವರ ಮೇಲೆ ಯಾವುದೇ ಅಧಿಕಾರಿಯ ರಾಜಕೀಯ ಪಕ್ಷಗಳ ಮುಖಂಡರ ಕಣ್ಣು ಬಿದ್ದಿಲ್ಲ. ಇನ್ನು ದಲಿತರು ಎಲ್ಲಿ ಇದ್ದೀವಿ, ನಮಗೆ ಪ್ರಜಾಪ್ರಭುತ್ವ ಸಿಕ್ಕಿಲ್ವಾ ಅನ್ನೋದೇ ನೋವಿನ ಸಂಗತಿ. ಜುಲೈ 26ರಂದು ದಿನಪತ್ರಿಕೆ ಒಂದರಲ್ಲಿ ಪ್ರಕಟವಾದ ಸುದ್ದಿ ಆ್ಯಪ್ ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ರು. ನಗರಸಭೆ ಮುಖ್ಯಾಧಿಕಾರಿ ಮುತ್ತಪ್ಪ ಮತ್ತು ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು ಸಿದ್ದೇಗೌಡರವರು ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ನಡೆಸಿದ್ರು. ನಗರಸಭೆ ಮುಖ್ಯಾಧಿಕಾರಿ ಮುತ್ತಪ್ಪರವರು ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ಮನೆ ಪರಿಶೀಲನೆ ಮಾಡದೆ ಉಡಾಫೆ ಉತ್ತರ ಕೊಟ್ಟು ಹೋಗಿರ್ತಾರೆ. ಇನ್ನು ಈ ಬಗ್ಗೆ ನಮ್ಮ ರಿಪೋರ್ಟರ್ ಬಡ ಕುಟುಂಬದ ಜೊತೆಯೇ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ? 60-70 ವರ್ಷದಿಂದ ವಾಸ ಮಾಡ್ತೇವೆ ಸರ್. ನಿಮ್ಗೆ ಸರ್ಕಾರದಿಂದ ಯಾವ್ದೇ ಅನುದಾನ ಸಿಕ್ಕಿಲ್ಲ? ಏನು ಕೊಟ್ಟಿಲ್ಲ ಸರ್. ನಿಮ್ಗೆ ಎಷ್ಟು ಜನ ಮಕ್ಕಳು? 4 ಜನ, 2 ಹೆಣ್ಮಕ್ಳು 2 ಗಂಡ್ಮಕ್ಳು. ಮನೆ ಐತೆ ಅಂತ ನೀವೆಲ್ಲೂ ಅರ್ಜಿ ಹಾಕ್ಲೇ ಇಲ್ಲ? ಏನಿಲ್ಲ ಸರ್, ಸರ್ ಕೊಟ್ರು ವಾಪಸ್ ವಾಪಸ್ ಇಲ್ಲ ಇಲ್ಲ ಅಂತಾನೆ ಹೇಳ್ತಾರೆ. ಏನಕ್ಕೆ ಆ ಥರ ಹೇಳ್ತಾ ಇದ್ರು? ಅದೇನು ಕೇಳ್ತಾರೆ ಗೊತ್ತಿಲ್ಲ. ನಿಮ್ಗೆ ಯಾವುದು ಆಗಿಲ್ಲ, ನಿಮ್ಗೆ ಯಾವ ಸೌಲಭ್ಯನೂ ಸಿಕ್ಕಿಲ್ಲ. ನಿಮ್ಗೆ ಲೋನ್ ಕೊಡಿಸ್ತೀವಿ ಅಂದ್ರೆ ನೀವು ಕಟ್ತೀರಾ? ಇಲ್ಲಕ್ಷ ಕೊಡಿಸ್ತೀವಿ, ನೀವು ಸಾಲ ಕೊಡ್ತೀರಾ, ಹಂಗೆ ಹಿಂಗೆ ಅಂತ ನಮ್ಮ ಕೊಟ್ಟೆವಾದ ಮಾಡ್ತಾರೆ. ಮನೆ ಕೊಡೋದಕ್ಕೂ ಲೋನ್ಗೂ ಏನು ಸಂಬಂಧ ಅಂತೆ? ನೀವೇನು ಕಟ್ಟಕ್ಕೆ ಧೈರ್ಯ ಇದ್ದದ, ನಿಮಗೆ ಶಕ್ತಿ ಇದ್ದದ ಅಂತ ಕೇಳ್ತಾರೆ ಸರ್ ಅವ್ರಿಗೆ. ನಾವೇನಾದ್ರೂ ಅವ್ರು ಕೇಳಕ್ಕೆ ಹೋದ್ರೆ ಅದಕ್ಕೆ ಆವಾಗಲಿಂದ ನಾವೇನು ಊಟ ಬಿಟ್ಬಿಟ್ಟು. ನೀವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನು ಕೇಳಲಿಲ್ವಾ? ಯಾವ್ದನ್ನು ಕೇಳಿಲ್ಲ ಸರ್. ಇಲ್ಲಿ ಬಂದು ಓಟಿನ ತಿಂಗಳಲ್ಲಿ ಮಾತ್ರ ನಿಮಗೆ ಮಾಡಿಸ್ತೀವಿ ಅಂತ ಕಣ್ಣೀರು ಬಂದಿರೆಲ್ಲ ಹಾಕೊಂಡು ಹೊತ್ಕೊಂಡೆಲ್ಲ ಹೇಳ್ತಾರೆ, ಕಾಲಿಡೋಕೆಲ್ಲ ಬರ್ತಾರೆ. ಇನ್ನು ಮಾತ್ರವ ಇನ್ನು ಓಟು ಮುಗೀತು ಅಂದ್ರೆ ಇನ್ನು ಯಾವ ಕಾಣದಿಂದ ನಮ್ಮನ್ನು ತಿರುಗಿ ನೋಡೋಕ್ಕಿಲ್ಲ. ಅವ್ರಿಗೆ ಏನು ಮಾಡಬೇಕು, ಎಂತ ಮಾಡಬೇಕು ಪಾಪ? ಮಕ್ಕಳು ಕಟ್ಕೊಂಡಿಂಗೆಲ್ಲ ಗೋಳತ್ತಾರೆ, ವನವಸತ್ತಾರೆ, ಮನೆಯೆಲ್ಲ ಸುತ್ತ ಮುರಿದೋಗೋದಲ್ಲ, ಬಿದ್ದೋಗೋದಲ್ಲ, ಮಳೆಯಲ್ಲಿ ಹಿಂಗೆಲ್ಲ ಕಷ್ಟ ಬೀಳ್ತಾರಲ್ಲ ಅಂತ ಒಂದು ಸರಿನಾರು ಬಂದು ಒಂದು ಮಾತು ಹೇಳಕ್ಕಿಲ್ಲ ಅವರು. ನಾನು ಮಕ್ಕಳು ಕಟ್ಕೊಂಡು ಎಲ್ಲ ಕಷ್ಟ ಬಿದ್ದೆ, ಕೂಲಿ ಮಾಡೋದು, ಕಂಬಳ ಮಾಡೋದು, ಒಂದು ಜಮೀನಿಲ್ಲ. ಯಾವಾಗ್ಲೂ ಒಂದು ಕಡ್ಡಿ ಬರಲು ಮಾರ್ಕೊಳ್ಳೋದು, ತಂಗನ್ ಬರ್ ಬರ್ಕೊಳ್ಳೋದು, ಅದನ್ನು ಜೀವನ ಸಾಕೋದು. ನಾನು ಮಕ್ಕಳು ಮರಿ ಅದು ಇದು ಅಂತ ಯಾವುದನ್ನು ತಲೆ ಕೆಡಿಸ್ಕೊಳಕ್ಕಿಲ್ಲ ಯಾರು. ನಬ್ಬಳು ಸ್ವಂತ ಜೀವನ ಸಾಕ್ತಾ ಇರೋದು ಹಿಂಗೆ. ಯಾರು ನಮ್ಗೆ ಉಪಕಾರ ಮಾಡೋಕ್ಕಿಲ್ಲ, ಸೌಲಭ್ಯ ಮಾಡೋಕ್ಕಿಲ್ಲ. ನಾವು ಯಾರಿಗೆ ಹೇಳ್ಕೊಳ್ಳೋದು, ನಾವು ಯಾರಿಗೆ ಹೇಳ್ಕೊಳ್ಳೋದು? ಒಂದು ಗ್ರಾಮದವರೋ ಏನಕ್ಕಿಲ್ವಲ್ಲ ನಮಗೆ ಅಂತ ನನಗೆ ಚಿಂತೆ. ಹಗಲು ರಾತ್ರಿ ನಿದ್ದೆ ಬರೋದಿಲ್ಲ, ಊಟ ಬಿಡೋದು, ಅಳೋದು, ಕರೆಯೋದು, ಕೂತ್ಕೊಳ್ಳೋದು. ಸರ್, ತಮ್ಮ ಹೆಸರು? ಸಿದ್ದೇಗೌಡ ಅಂತ. ಸೋಷಿಯಲ್ ವೆಲ್ಫೇರ್ ಅಸಿಸ್ಟೆಂಟ್ ಡೈರೆಕ್ಟರ್, ಪಿರಿಯಾಪಟ್ಟಣ. ಹಾಂ ಸರ್, ಇಷ್ಟು ವರ್ಷಗಳಿಂದ ಅವ್ರಿಗೆ ಮನೆ ಇಲ್ಲ ಅನ್ನೋದು ನಿಮ್ಗೆ? ಇದು ನನ್ನ ಗಮನಕ್ಕೆ ಬಂದಿರಲಿಲ್ಲ, ನನಗೆ ನೆನ್ನೆ ಬಂತು. ಆಮೇಲೆ ನಾನು ನಾಗೇಶ್ ಅವರು ಹೀಗೆ ಫೋನ್ ಮಾಡಿದ್ರು, ಹಾಗಾಗಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ, ಇಲ್ಲ ನೀವು ಬನ್ನಿ ಜೊತೆಲೇ ಕೂತ್ ಪರಿಶೀಲನೆ ಮಾಡೋಣ ಅಂತ ಹೇಳಿದ್ದೀನಿ. ಮನೆ ನೋಡಿದ್ದೀನಿ ಈಗ, ಇದು ಮನೆ ಅಂತ ಭಾಳ ಹಳೆ ಕಾಲದ ಮನೆನೇ. ಮಳೆಗಾಲದಲ್ಲಿ ಸೋರು ಅಂತಲೇ ಇದೆ. ಮತ್ತು ವಾಸ್ತಿ ಮೂಲಭೂತ ಸೌಲಭ್ಯಗಳು ಏನು ಬೇಕು, ಅಡುಗೆ ಮನೆ, ಸ್ನಾನದ ಮನೆ ಮತ್ತು ಶೌಚಾಲಯ, ಅದು ಇದೆ, ಬಟ್ ಅಷ್ಟು ಮೂಲಭೂತ ಸೌಕರ್ಯ ಇಲ್ಲ. ಅಂಬೇಡ್ಕರ್ ಇದು ಅಂಬೇಡ್ಕರ್ ಅಭಿವೃದ್ಧಿ ಗ್ರಾಮದಲ್ಲಿ ಅಷ್ಟೊಂದು ಮನೆಗಳು ಅಂತ ವರ್ಷ ವರ್ಷ ಕೂಡ ಬರ್ತಾ ಇರುತ್ತೆ. ಅದ್ರಲ್ಲಿ ಇವ್ರಿಗೆ ಒಂದು ಕೊಡ್ಬೇಕಂತ ನಿಮ್ಗೆ ಯಾವಾಗಲೂ ಕಣ್ಣು ಕಂಡಿಲ್ಲ? ಇಲ್ಲ, ನನಗೆ ಅದು ಬರಲ್ಲ. ಬೇರೆಯವ್ರು ಇರ್ತಾರೆ, ಎಕ್ಸ್ಟೆನ್ಷನ್ ಆಫೀಸರು. ನಾನು ಅದನ್ನು ಪ್ರಪೋಸ್ ಮಾಡ್ತೀನಿ, ಒಂದು ಪತ್ರ ಬರೆದು ಅವರು ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು ಅಂತ ನೀವು ಹೇಳ್ತೀರಾ? ನೀವು ಹೌದು. ತಮ್ಮ ಹೆಸರು ಸರ್? ಸಿದ್ದೇಗೌಡ ಅಂತ. ಸಿದ್ದೇಗೌಡ ಅಂತ. ಸೋಷಿಯಲ್ ವೆಲ್ಫೇರಲ್ಲಿ ಬರುವಂಥ ಅನುದಾನಗಳನ್ನ ಯಾರಿಗೆ ಕೊಡಬೇಕಂತ ನಿಮಗೆ ಇದುವರೆಗೂ ಕಾಣಿಸಿಲ್ವಾ? ಎಲ್ಲ ಇವರು ನಿಮ್ಗೆ ಕಣ್ಣು ಕಾಣಿಸ್ಲೇ ಇಲ್ಲ. ಅಲ್ಲ, ಒಂದು ನಿಮಿಷ. ಇದು ನಮಗೆ ಇದು ಪ್ರತ್ಯೇಕವಾಗಿ ಅಂಬೇಡ್ಕರ್ ಇವರು ಅಷ್ಟೇ ಎಕ್ಸ್ಟೆನ್ಷನ್ ಆಫೀಸರ್ ಇರ್ತಾರೆ, ಬಟ್ ನನ್ನ ಗಮನಕ್ಕೆ ಬಂದಿದೆ, ನಾನು ಆಲ್ರೆಡಿ ಪತ್ರಗಳನ್ನು ಮಾಡ್ತೀನಿ. ಯಾವುದು ಮಾಧ್ಯಮದ ಸುದ್ದಿ ಆದರೆ ಮಾತ್ರ ನಿಮಗೆ ಈ ವಿಚಾರಗಳು ತಲುಪುತ್ತೆ, ಅಲ್ಲಿವರೆಗೂ ಯಾವುದೇ ವಿಚಾರಗಳು ನಿಮ್ಗೆ ಗೊತ್ತಿರಲ್ಲ ಅನಿಸುತ್ತೆ. ಅಲ್ಲ, ಈಗ ಅವರೇ ಬಂದು ನಮ್ಮ ಹತ್ರ ಹೇಳಿದ್ರು ಅಥವಾ ನಮಗೆ ವಿಚಾರ ಯಾರ ಮೂಲಕ ಬಂದ್ರೂ ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮ ಡ್ಯೂಟಿನೇ ಅದು. ಪರಿಶೀಲನೆ ಮಾಡಿ ವಾಸ್ತವ ಸ್ಥಿತಿನ ವರದಿ ಮಾಡ್ತೀವಿ. ಯಾವ ಕನ್ಸರ್ನ್ ಇಲಾಖೆ ಯಾವುದಿದೆ,
ಯಾವ ಇಲಾಖೆಯಿಂದ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಪ್ರತಿವಾರ ನಿಮ್ಮ ಇಲಾಖೆ ಇರೋದು ಕೂಡ ಇಂಥ ಒಂದು ಬಡ ಕುಟುಂಬಗಳಿಗೆ ಸಹಾಯ ಮಾಡಲಿಕ್ಕೋಸ್ಕರ ಇರುವಂತದ್ದು. ಹಾಗಾಗಿ ಮಾಧ್ಯಮದ ಸುದ್ದಿ ಆದ್ರೆ ಮಾತ್ರ ನೀವು ಬಂದು ಇಲ್ಲಿ ಜಾಗ ಪರಿಶೀಲನೆ ಮಾಡಿದಾಗ ಮಾಧ್ಯಮದಿಂದ ಸುದ್ದಿ ಆಗಿದೆ ಅಂತಲ್ಲ ವಿಚಾರ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅದ್ರ ಬಗ್ಗೆ ಕ್ರಮ ತಗೋತೀವಿ. ನಿನ್ನೆ ಒಂದು ಪತ್ರಿಕೆ ಕೂಡ ಈ ವರದಿ ಮಾಡಿತ್ತು ಈ ಸುದ್ದಿನ, ಹಾಗಾಗಿ ಇವತ್ತು ಬಂದಿದ್ದೀರಾ ಇಲ್ಲಿ ಸ್ಪಾಟ್ ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ದೀರಾ? ಇಲ್ಲ ಇಲ್ಲ, ಅದೇ ಅದೇ ವಿಚಾರ ಅಂತಲ್ಲ, ನಮಗೂ ಮಾಹಿತಿ ಬಂತು ನಿನ್ನೆ, ಹಾಗಾಗಿ ಮಾಹಿತಿ ಬಂದ ತಕ್ಷಣನೇ ನಾವು ಅವ್ರಿಗೆ ಹೇಳಿದ್ವಿ ನೀವು ಖುದ್ದು ಬನ್ನಿ ಅಂತಲೂ ಹೇಳಿದ್ವಿ. ನಾವು ವಿಚಾರ ಮಾಡ್ಕೊಂಡೇ ಬಂದಿದ್ದೀವಿ, ವಾಸ್ತವ ಸ್ಥಿತಿಯಿಂದ ನೋಡಿದ್ದೀನಿ. ಇದ್ರ ಬಗ್ಗೆ ನಾವು ತುರ್ತಾಗಿ ಕ್ರಮ ತಗೋತೀವಿ. ಈಗ ಸಂಬಂಧಪಟ್ಟ ನಗರಸಭೆ ಅಲ್ಲಿಗೂ ನಾನು ಪತ್ರವ್ಯವಹಾರ ಮಾಡ್ತೀನಿ, ಇದ್ರ ಬಗ್ಗೆ ಏನೇನು ಮಾಡಿದ್ರು ಅಂತ. ನಂತರ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಏನು ಇಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸೋಕ್ಕೆ ಯಾವ ರೀತಿ ಇದನ್ನು ಅವರು ಕಲ್ಪಿಸ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಅವ್ರು ಪತ್ರವ್ಯವಹಾರ ಮಾಡಿ ಒಂದು ಒಂದು ಸೌಲಭ್ಯ ಕೊಡುವಂಥ ವ್ಯವಸ್ಥೆಯಲ್ಲಿ ಏನು ಮಾಡೋಕೆ ನಾನು ಮಾಡಿ ಇಲಾಖೆಯಿಂದ ಇವ್ರಿಗೆ ಯಾವ್ದಾರು ಸಹಾಯ ಮಾಡ್ಬೋದು ಇವಾಗ? ಇಲ್ಲ, ನಮ್ಮ ಇಲಾಖೆಯಲ್ಲಿ ನೇರವಾಗಿ ಬರಲ್ಲ, ನೇರವಾಗಿ ಬರಲ್ಲ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಬರೀಬೇಕು ಮತ್ತು ನಗರಸಭೆಗೆ ಬರೀಬೇಕು. ನಾನು ಕನ್ಸರ್ನ್ ಇಲಾಖೆಗೆ ಬರೀತೀನಿ, ಕನ್ಸರ್ನ್ ಇಲಾಖೆಗೆ ಈಗ ಖುದ್ದು ಬರೀತೀನಿ. ಬರೆದ್ಬಿಟ್ಟು ನಾನು ಅವ್ರಿಗೆ ಏನು ವಾಸ್ತವ ಸ್ಥಿತಿ ಈಗೇನು ಅವ್ರಿಗೆ ಕೊಡ್ಬೋದಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿ ಸಾಧ್ಯವಾದರೆ ಅವರೇ ಬರಲಿ, ಬರಲಿ ಬಂದು ಇದ್ರ ಬಗ್ಗೆ ವಾಸ್ತವ ಸ್ಥಿತಿ ನೋಡಿ ಅಂತಲೂ ನಾನು ಬರೀತೀನಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.